ಹೃದಯದಲ್ಲಿ ಎದ್ದು ಮೊರೆಯಿಟ್ಟೆನು. ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ನಿಮ್ಮೆಲ್ಲರಿಗೂ ಈ ಬೆಳಗಿನ ಸಮಯದ ಮುಂಜಾನೆ ಮುತ್ತಿಗೆ, ವಾಟ್ ಎ ವಂಡರ್ಫುಲ್ ಆ್ಯಂಡ್ ಗ್ಲೋರಿಯಸ್ ಮಾರ್ನಿಂಗ್ ದಿಸ್ ಇಸ್ ಪಾಸ್ಟರ್. ನಿಮ್ಮೆಲ್ಲರೂ ಸ್ವಾಗತಿಸ್ತಾನೆ. ಗಾಡ್ ಬ್ಲೆಸ್ ಯು. ಗಾಡ್ ಲವ್ಸ್ ಯು ಸೋ ಮಚ್. ಅದಕ್ಕಾಗಿ ದೇವರು ಒಂದು ವಾಕ್ಯವನ್ನು ನಿಮಗೆ ಇವತ್ತಿನ ಬೆಳಗಿನ ಸಮಯದಲ್ಲಿ ಎನ್ಕರೇಜ್ ಮಾಡಲಿಕ್ಕೆ ಇದ್ದಾನೆ. ಐಸಾಯ 41:10, ಏಷಾಯ 41:10 ಹತ್ತನೇ ವಚನ. ಇವತ್ತು ಅನೇಕ ಜನರಿಗೆ ಈ ವಾಕ್ಯ ಗೊತ್ತು ಪಾಸ್ಟರ್, ಅನೇಕ ಜನರಿಗೆ ಗೊತ್ತು ಈ ವಾಕ್ಯವನ್ನು. ಯು ನೋ ಅಬೌಟ್ ಇಟ್, ಬಟ್ ಐ ಅಲ್ ರೀಡ್ ಫಾರ್ ಯು. ನಾನು ಕನ್ನಡದಲ್ಲಿ ಓದ್ತೇನೆ, ನಂತರ ನೀವು ಇಂಗ್ಲೀಷಲ್ಲಿ ಓದ್ರಿ. ನೀನಂತೂ ಹೆದರಬೇಡ ಪ್ರಜೆಯೇ, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈ ನಿಮಗೆ ಆಧಾರ ಮಾಡುತ್ತದೆ. ಹಲ್ಲೆಲೂಯಾ. ಕ್ಯಾನ್ ಯು ರೀಡ್ ಇನ್ ಇಂಗ್ಲಿಷ್ ಪಾಸ್ಟರ್? ಯೆಸ್ ಪಾಸ್ಟರ್. ಡೋಂಟ್ ಬಿ ಅಫ್ರೇಡ್ ಫಾರ್ ಐ ಆಮ್ ವಿತ್ ಯು, ಡೋಂಟ್ ಬಿ ಡಿಸ್ಕರೇಜ್ಡ್ ಫಾರ್ ಐ ಆಮ್ ಯುವರ್ ಗಾಡ್, ಐ ವಿಲ್ ಸ್ಟ್ರೆಂಥನ್ ಯು ಆ್ಯಂಡ್ ಹೆಲ್ಪ್ ಯು, ಐ ವಿಲ್ ಹೋಲ್ಡ್ ಯು ಅಪ್ ವಿತ್ ಮೈ ವಿಕ್ಟೋರಿಯಸ್ ರೈಟ್ ಹ್ಯಾಂಡ್. ಆಮೆನ್. Praise the Lord. Victorious right hand. Hallelujah. What a wonderful translation that is, Pastor. See, Devaru Adane first athana kartana prajaye. Is calling prajaye means what? Is calling his people. Hallelujah. Devaru Adane ivattu prajaye neenantu hedarabeda. Bible alli 365 sali swalpa jana helthare 365 sali ಸ್ವಲ್ಪ ಜನ ಹೇಳ್ತಾರೆ ಬೈಬಲಲ್ಲಿ 366 ಸಲಿ ಬೈಬಲಲ್ಲಿ ಬರೆಯಲ್ಪಟ್ಟರೆ ನೀ ಹೆದರಬೇಡ, ಫಿಯರ್ ನಾಟ್. ಇವತ್ತು ಯಾವ ಡೇ ಇದೆಯೋ ಆ ಡೇ ದೇವರು ಹೇಳ್ತಾನೆ ಫಿಯರ್ ನಾಟ್. ಮಂಡೇ ಫಿಯರ್ ನಾಟ್, ಟ್ಯೂಸ್ಡೇ ಫಿಯರ್ ನಾಟ್, ವೆಡ್ನಸ್ಡೇ ಫಿಯರ್ ನಾಟ್, ಗುರುವಾರ ಫಿಯರ್ ನಾಟ್, ಶುಕ್ರವಾರ ಫಿಯರ್ ನಾಟ್, ಸ್ಯಾಟರ್ಡೇ ಫಿಯರ್ ನಾಟ್. 365 ದಿವಸ ಅಲ್ಲದೆ 4 ವರ್ಷ ಒಂದ್ಸತಿ ಬರೋದು ಲೀಪ್ ಇಯರ್ಸ್ ಕೂಡ ದೇವರು ಏನು ಮಾಡ್ತಿದ್ದಾನೆ, ನೆನಪು ಮಾಡ್ಕೊಂಡು ಹೇಳ್ತಿದ್ದಾನೆ ಫಿಯರ್ ನಾಟ್. ಪ್ರಿಯ ದೇವ ಜನರೇ, ನೀವು ಒಂದು ತಿಳ್ಕೊಳ್ಬೇಕು, ಎದರಬೇಡ ಎಂಬುದಾಗಿ ಹೇಳುವಂಥ ವ್ಯಕ್ತಿ ಯಾರು? ಈ ದೇವರು ಹೇಳ್ತಿದ್ದಾನಲ್ಲ ಎದರಬೇಡ, ನಾನೇ ಅಲ್ಲಿ ಹೇಳ್ತದೆ, ಅಲ್ಲಿ ಹೇಳುತ್ತೇನೆಂದರೆ ನಾನೇ ನಿನ್ನೊಂದಿಗಿದ್ದೇನೆ. ನೋಡಿ, ನಮ್ಮ ದೇವರು ಪಾಸ್ಟರ್ ಈಸ್ ಅ ಪ್ರಾಮಿಸ್ ಮೇಕರ್ ಆ್ಯಂಡ್ ಅ ಪ್ರಾಮಿಸ್ ಕೀಪರ್. ವಾಗ್ದಾನವನ್ನು ಮಾಡುವವನು, ವಾಗ್ದಾನವನ್ನು ನೆರವೇರಿಸುವನು. ಇವತ್ತು ಅನೇಕ ಜನರು ವಾಗ್ದಾನ ಮಾಡ್ತಾರೆ, ದೇ ಮೇಕ್ ಪ್ರಾಮಿಸ್, ಐ ಆಮ್ ಗೋಯಿಂಗ್ ಟು ಬಿ ವಿತ್ ಯು, ಐ ಆಮ್ ಗೋಯಿಂಗ್ ಟು ಬಿ ವಿತ್ ಯು, ಐ ಆಮ್ ಗೋಯಿಂಗ್ ಟು ಹೆಲ್ಪ್ ಯು, ಸಹಾಯ ಮಾಡ್ತೇನೆ, ನಾನು ನಿನ್ನ ಜೊತೆ ಇರ್ತೇನೆ ಎಂಬುದಾಗಿ ಅನೇಕ ಜನರು ಹೇಳಿದ್ದಾರೆ. ಅವರೆಲ್ಲ ಏನು ಮಾಡ್ತಾರೆ, ಅವ್ರು ಮರೆತು ಹೋಗ್ಬಿಡ್ತಾರೆ. ಈಗ ಅನೇಕ ಜನರು ಹೇಳ್ತಾರೆ ನಾನು ಈ ಸಮಯದಲ್ಲಿ ಈ ಗಂಟೆಯಲ್ಲಿ ನಾನು ಇರ್ತೇನೆ ಎಂಬುದಾಗಿ, ಆ ಗಂಟೆಗೆ ಬರೋದಿಲ್ಲ, 5 ನಿಮಿಷ ವ್ಯತ್ಯಾಸ ಆಗುತ್ತೆ, 10 ನಿಮಿಷ ಲೇಟಾಗಿ ಬರ್ತಾರೆ. ಲೇಟಾಗೇ ಬರೋದು, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಲ್ಲ, ಇಂಡಿಯನ್ ಸ್ಟ್ರೆಚಬಲ್ ಟೈಮ್. ಆದರೆ ಈ ದೇವರು ಇವತ್ತಿನ ಬೆಳಗಿನ ಸಮಯದಲ್ಲಿ ನೀವು ಆರಾಧಿಸುವಂಥ ದೇವರು ಈಸ್ ಅ ನಾಟ್ ಅ ನಾರ್ಮಲ್ ಗಾಡ್. ಈ ಸೇಸ್ ಫಿಯರ್ ನಾಟ್, ಭಯ ಬಡಬೇಡ. ಉಡುಪಿ ಬಸ್ ಸ್ಟ್ಯಾಂಡ್ ಮುಂದೆ ಒಬ್ಬ ಈ ಥರ ಟೇಬಲ್ ಹಾಕ್ಕೊಂಡಿದ್ದಂತೆ ಪಾಸ್ಟ್ರೆ. ಏನೋ ನಿಮ್ಮ ಊರು ನೆನಪು ಮಾಡ್ಕೊಳ್ಳಿ, ನೀವು ಮಂಗಳೂರೋ ಉಡುಪಿಯೋ ಯಾವ ಊರು, ಹುಬ್ಳಿಯೋ ಅಥವಾ ಮುಂಬೈಯೋ, ಆ ಒಂದು ಸ್ಟೇಷನ್ ಬಳಿ, ಆ ಬಸ್ ಸ್ಟ್ಯಾಂಡ್ ಬಳಿ ಒಂದು ಒಂದು ಟೇಬಲ್ ಹಾಕ್ಕೊಂಡು ಬಾಟ್ಲ್ಗಳನ್ನ ಸೇಲ್ ಮಾಡ್ತಿದ್ದಂತೆ. ಏನೋ ಅಟ್ಲೀಸ್ಟ್ ಒಂದು 50 ಬಾಟ್ಲ್ಗಳು ಇಟ್ಕೊಂಡು ಆತನ ಸೇಲ್ ಮಾಡ್ತಿದ್ದಂತೆ. ಕೇಳ್ರಪ್ಪ ಕೇಳ್ರಿ, ನಿಮ್ಮ ತಲೆಯಲ್ಲಿ ಕೂದಲಿಲ್ಲ ಅಂದರೆ ಈ ಎಣ್ಣೆನ ಉಪಯೋಗಿಸಿದರೆ 1 ತಿಂಗಳಲ್ಲಿ ಏನು ಬರ್ತದೆ, ನಿಮ್ಮ ಕೂದಲು ಬರ್ತದೆ. ಈ ಎಣ್ಣೆನ ಬೆಳಗ್ಗೆ ಒಂದು ಸಲ, ರಾತ್ರಿ ಒಂದು ಸಲ ಈ ಎಣ್ಣೆನ ನೀವು ಉಪಯೋಗಿಸಿದರೆ ಏನಾಗುತ್ತೆ, ಕೂದಲು ಬರುತ್ತೆ. ನಿಮ್ಗೆ ಗೊತ್ತಾ ಪಾಸ್ಟರ್ ಯಾರು ಫಸ್ಟ್ ಬಂದರು ಈ ಎಣ್ಣೆ ತೆಗೆದುಕೊಳ್ಳಿಕ್ಕೆ? ಲೇಡೀಸ್ ಫಸ್ಟ್ ಬಂದರು. ಹೆಂಗಸರು ಫಸ್ಟ್ ಬಂದರು ಏನಕ್ಕೆ, ಎಣ್ಣೆ ತೆಗೆದುಕೊಳ್ಳಿಕ್ಕೆ. ಯಾಕಂದರೆ ಈ ಕಾಲದಲ್ಲಿ ಎಣ್ಣೆ ಹೆಂಗಸರು ಬಹಳ ಅವರ ಕೂದಲು ಬಗ್ಗೆ ಬಹಳ ಏನು ಮಾಡ್ತಾರೆ, ಜಾಗೃತ ವಹಿಸ್ತಾರೆ. ಏನು, ನಾವು ಚಿಕ್ಕ ವಯಸ್ಸಿರುವಾಗ ಒಂದೇ ಎಣ್ಣೆ ಇತ್ತೇನು, ಪ್ಯಾರಾಶೂಟ್ ಆಯಿಲ್. ಇವತ್ತೇನು ಬಂತು, ಅಶ್ವಿನಿ ಆಯಿಲ್, ಇಂದುಲೇಕ ಆಯಿಲ್, ಆಯಿಲ್ ಟ್ರೀ ಆಯಿಲ್, ದಟ್ ಆಯಿಲ್, ದಿಸ್ ಆಯಿಲ್, ಎಲ್ಲ ಆಯಿಲ್ಗಳು ಬಂದಿದೆ. ಏನು ಪಾಸ್ಟ್ರೆ, ಇಲ್ಲಿ ನೋಡಿದ್ರೆ ಇವನು ಸೇಲ್ ಮಾಡ್ತಾ ಇದ್ದಾನೆ, ಎಲ್ಲರೂ ಬರ್ತಾ ತೆಗೆದುಕೊಳ್ಳಿಕ್ಕೆ.
ಆ ತೆಗೆದುಕೊಳ್ಳದೆ ಹಾಗೇ ಹೋಗ್ಬಿಡ್ತಾರೆ. ಒಂದು ದಿವಸ ಆಯಿತು, ಒಂದು ವಾರ ಆಯಿತು, 15 ದಿವಸ ಆಯಿತು, 20 ದಿವಸ ಆಯಿತು, 30 ದಿವಸ ಆಯಿತು, 35 ದಿವಸ ಆಯಿತು, ಯಾರೂ ಎಣ್ಣೆ ತೆಗೆದುಕೊಳ್ಳಿಲ್ಲ. ಇವನು ಎಣ್ಣೆ ತರ್ತಾ ಇದ್ದಾನೆ, ಬೆಳಗ್ಗೆ ತರ್ತಾನೆ, ಸಾಯಂಕಾಲ ತೆಗೆದು, ಒಂದು ಎಣ್ಣೆ ಬಾಟ್ಲ್ ಖಾಲಿ ಆಗಿಲ್ಲ. ಕಾರಣ ಏನಿಗೆ ಗೊತ್ತಾ ಪಾಸ್ಟ್ರೆ? ಆ ಎಣ್ಣೆ ಸೇಲ್ ಮಾಡ್ತಿದ್ನಲ್ಲ, ಅವನ ತಲೆಯಲ್ಲೇ ಕೂದಲಿರಲಿಲ್ಲ. ಎಲ್ಲರೂ ಅನ್ಕೊಂಡ್ರೆ ಏನಂದರೆ, ಇವನೇ ಎಣ್ಣೆ ಹಚ್ಕೊಂಡ್ರೆ ಒಂದು ತಿಂಗಳಲ್ಲಿ ಕೂದಲು ಬರ್ತದಲ್ಲ, ಇವನೇ ಯಾಕೆ ಹಚ್ಕೊಳ್ಳಿಲ್ಲ. ಅವರ್ ಗಾಡ್ ಇಸ್ ನಾಟ್ ದಟ್ ಫೇಲ್ಯೂರ್ ಗಾಡ್. ನಮ್ಮ ದೇವರು ಆತನ ವಾಗ್ದಾನ ಮಾಡಿದ್ರೆ, ನಾನೇ ನಿನ್ನ ದೇವರು, ಭಯಪಡಬೇಡ, ನಾನು ನಿನ್ನೊಂದಿಗೆ ಇದ್ದೇನೆಂಬುದಾಗಿ ಹೇಳಿದ್ರೆ, ಈಸ್ ಗೋಯಿಂಗ್ ಟು ಬಿ ವಿತ್ ಯು. ಹಲ್ಲೆಲೂಯಾ. ಯು ವಿಲ್ ನೆವರ್ ಫೇಲ್. ಇವತ್ತಿನ ಬೆಳಗಿನ ಸಮಯದ ದೇವರು ಹೇಳ್ತಿದ್ದಾನೆ, ಫಸ್ಟ್ ಯು ವಾಂಟ್ ಟು ಸೇ ಸಮಥಿಂಗ್ ಬಿಫೋರ್ ವಿ ಗೋ ಫರ್ದರ್ ವಿತ್ ದಟ್ ವರ್ಸ್, ಇಫ್ ಯು ವಾಂಟ್ ಟು ಟಚ್ ಸಮಥಿಂಗ್ ಪಾಯಿಂಟ್. ಯಾ, ದ ಬೈಬಲ್ ಸೇಸ್ ಡು ನಾಟ್ ಬಿ ಅಫ್ರೇಡ್. Nowadays people are afraid of everything. They are afraid of climate, they are afraid of traveling, they are afraid of food, they are afraid of future. They are so afraid, they are living every day in fear. Fear is eating them every day. Even though nothing has happened, because of fear they are giving invitation to the devil. So we must not be afraid. The Bible says when you believe Jesus, you have the life of God in you. So when you have God's life, in God's dictionary there is no fear. So take out that fear today. Today early morning God is telling to you to remove the fear from your life. When you take away the fear, faith will activate. The word of God will activate. Never have fear of anything. Nowadays young people, they don't want to marry. Why? They are afraid. What kind of boy I will get? What kind of girl I will get? How will be my family? They are afraid. If you are afraid, you cannot come up in life. That's what the devil wants. So don't be afraid of anything. Be bold. Have the word of God in your life. Stand strong. Whenever the angels came and encountered people, the first word was, don't be afraid. Amen. Amen. So in my DNA, I must not have the word fear. So today God is telling you, if you have any fear, right now open your mouth and say, I don't have fear. I cast the fear out. I don't have fear. I cast the fear out from my life. I cast the fear out from my family, from my health, from my thoughts, from everything. I just cast out fear, because fear is not in the mind of God. So don't bring fear in your mind. Don't bring that fear. Man, what a wonderful challenging people, Pastor, saying that fear not, fear not. And God says in that words, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ಹಳೆ ಒಡಂಬಡಿಕೆಯಲ್ಲಿ ಯೇಸು ದೇವರು ಅವರ ಮಧ್ಯದಲ್ಲಿ ಬಂದು ಹೋಗ್ತಿದ್ದ, ಅವರ ಮೇಲೆ ಬಂದು ಹೋಗ್ತಿದ್ದ. ಇವತ್ತು ಪವಿತ್ರಾತ್ಮನು ಯೇಸು ನಿನ್ನ ಒಳಗಡೆ ಇದ್ದಾನೆ. ನೋಡಿ, ನಿನ್ನಲ್ಲಿರುವಾಗ ಬೇರೆ ಯಾವುದಾದ್ರೂ ಉಪದ್ರವ ಬರಲಿಕ್ಕೆ ಸಾಧ್ಯವಾ? ವೆದರ್ ಎನಿ ಪ್ರಾಬ್ಲಮ್ ಕ್ಯಾನ್ ಕಮ್ ವೆನ್ ಗಾಡ್ ಇಸ್ ಇನ್ ಸೈಡ್ ಆಫ್ ಯು? ನೋ, ಇಟ್ ಇಸ್ ನಾಟ್ ಪಾಸಿಬಲ್. ನೋ, ನೆವರ್. ಅಲ್ಲಿ ದೇವರು ಹೇಳ್ತಾನೆ, ನೀನಂತೂ ಇದ್ರೆ ಬಿಡ, ನಾನೇ ನಿಂದೊದ್ದಿಗೆ ಇದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು. ಅಲ್ಲೆಲೂಯ್ಯಾ. ನಾನು ನಿನ್ನನ್ನು ಬಲಪಡಿಸ್ತೇನೆ, ಹೌದು, ನಾನು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೆ ನಿನಗೆ ಆಧಾರ ಮಾಡುತ್ತೆ. ಹಲ್ಲೆಲೂಯ್ಯಾ, ಪ್ರೈಸ್ ದ ಲಾರ್ಡ್. ಗಾಡ್ ಸೇಸ್, ದಿಗ್ಭ್ರಮೆಗೊಳ್ಳದಿರು, ಫಿಯರ್ ನಾಟ್, ಐ ಆಮ್ ವಿತ್ ಯು, ಐ ವಿಲ್ ಹೆಲ್ಪ್ ಯು, ಐ ವಿಲ್ ಸ್ಟ್ರೆಂಥನ್ ಯು, ಡೋಂಟ್ ಬಿ ಡಿಸ್ಮೇಡ್. ದಿಗ್ಭ್ರಮೆಗೊಳ್ಳದಿರು, ದಿಗ್ಭ್ರಮೆ ಆಗ್ಬೇಡ, ಯೋ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಆಮೇಲೆ ದೇವರು ಆತ್ಮ ಹೇಳ್ತಾನೆ, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸ್ತೇನೆ. ಹಲ್ಲೆಲೂಯ್ಯಾ. ಇವತ್ತು ಬಲಪಡಿಸ್ಲಿಕ್ಕೆ ಎಷ್ಟೋ ಜನ ಹೇಳಿದ್ರು ಮದುವೆ ಟೈಮಲ್ಲಿ, ಅನೇಕ ಜನರು ಓ ಮಾಡ್ತಾರೆ ಅಲ್ಲ ಪಾಸ್ಟ್ರೆ, ಕಷ್ಟದಲ್ಲಿಯೂ ಸುಖದಲ್ಲಿಯೂ ಮರಣವು ನಮ್ಮನ್ನು ಅಗಲಿಸೋವರೆಗೂ ನಾವು ಸಪ್ರೇಟ್ ಆಗೋದಿಲ್ಲ ಎಂಬುದಾಗಿ ವಾಗ್ದಾನ ಮಾಡ್ತಾರೆ. ವಾಗ್ದಾನ ಮಾಡಿ ಮರ್ತೇ ಬಿಡ್ತಾರೆ. ಹಲ್ಲೆಲೂಯ್ಯಾ. ಬಟ್ ಗಾಡ್ ಇಸ್ ನಾಟ್ ಡೆಡ್. ದೇವರು ಹೇಳ್ತಾನೆ, ನಾನು ನಿನ್ನನ್ನು ಬಲಪಡಿಸ್ತೇನೆ, ನಾನು ನಿನಗೆ ಸಹಾಯ ಮಾಡ್ತೇನೆ. ದಿಸ್ ಮಾರ್ನಿಂಗ್ ಯು ಮೇ ಬಿ ಥಿಂಕಿಂಗ್, ಅಯ್ಯೋ, ಮೈ ಹೆಲ್ಪ್ ವೇರ್ ಡಸ್ ಇಟ್ ಕಮ್ಸ್? ಬ್ಯಾಂಕಿಂದ ಬರ್ತದೋ, ಗೌರ್ಮೆಂಟಿಂದ ಬರ್ತದೋ,
ಇವರಿಂದ ಸಹಾಯ ಬರ್ತದೋ? ಸಹಾಯ ದೇವರಿಂದ ಬರ್ತದೆ. ಹಲ್ಲೆಲೂಯಾ. ನಿಮ್ಮನ್ನು ನಿರ್ಮಿಸಿದಂಥವನ ಅವನ ಮೂಲಕ ಸಹಾಯ ಬರ್ತದೆ. ಸಹಾಯ ಯಾವಾಗ ಬರ್ತದೆ? ವೆನ್ ಯು ಟೇಕ್ ಔಟ್ ದ ಫಿಯರ್. ಅದಕ್ಕೆ ದೇವರು ಹೇಳ್ತಾನೆ, ನೀವು ವಾಚನ ಪ್ರಾರಂಭಿಸಲು ಹೇಳ್ತದೇನೆ, ಪ್ರಜೆಯೇ. ಈ ಕಾಲ್ಸ್ ವಂಡರ್ಫುಲಿ ಪಾಸ್ ಗಾಡ್ ಕಾಲ್ಸ್ ಪ್ರಜೆಯೇ. ಈ ಕಾಲ್ಸ್ ಅಸ್ ಆಸ್ ಎ ಸಿಟಿಸನ್. ಗಾಡ್ ಕಾಲ್ಸ್ ಇಸ್ ಅಸ್ ಆಸ್ ಎಸ್ ಫೆಲೋ ಪೀಪಲ್. ಈ ಸೇಸ್, ಫಿಯರ್ ನಾಟ್, ಐ ಆಮ್ ವಿತ್ ಯು, ಐ ವಿಲ್ ಹೆಲ್ಪ್ ಯು, ಐ ವಿಲ್ ಸ್ಟ್ರೆಂಥನ್ ಯು. ನನ್ನ ಧರ್ಮದ ಬಲಗೆ ನಿನಗೆ ಬಲಪಡಿಸುತ್ತದೆ. ಇವತ್ತು ಯಾವ ವಿಚಾರದಲ್ಲಿ, ಇವತ್ತಿನ ಬೆಳಗ್ಗೆ ಸಭೆಯಲ್ಲಿ ನೀವು ಭಯ ಪಡ್ತಿದ್ದೀರಿ, ದೇವರಾತ್ಮನ ಹೇಳ್ತಿದ್ದಾನೆ, ನಾನೇನ ಬಲಪಡಿಸ್ತೇನೆ. ಹೌದು, ಬಲಪಡಿಸ್ತಾನೆ. ನಿಮ್ಮ ಕೀಲು ಮಜ್ಜೆಗಳು, ನಿಮ್ಮ ಮೂಳೆಗಳನ್ನು ಬಲಪಡಿಸಿದ್ದಾನೆ, ನಿಮ್ಮ ಕುಟುಂಬವನ್ನು ಬಲಪಡಿಸಿದ್ದಾನೆ. ಇವತ್ತು ಯಾವ ಕಣ್ಣೀರು, ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ಮಲಗುವಾಗ ನೀವು ಕಣ್ಣೀರಿನಿಂದ ಮಲಗಿರ್ಬೋದು, ಇವತ್ತು ಬೆಳಗಿನ ಸಮಯದಲ್ಲಿ ದೇವರು ಹೇಳ್ತಿದ್ದಾನೆ, ಭಯಪಡಬೇಡ ಮಗನೇ, ಭಯಪಡಬೇಡ ಮಗಳೇ, ನಾನು ನಿನಗೆ ಸಹಾಯ ಮಾಡ್ತೇನೆ. ಅನೇಕ ದಿನ ಸಾಲದ ಸ್ಥಿತಿಗಳಲ್ಲಿ ಬಿದ್ದಿರ್ಬೋದು. ಓಪನ್ ಯುವರ್ ಮೌತ್, ಜಸ್ಟ್ ರೈಸ್ ಯುವರ್ ಹ್ಯಾಂಡ್ಸ್ ಅಂಡ್ ಸೇ, ಲಾರ್ಡ್, ಯು ಆರ್ ಮೈ ಹೆಲ್ಪರ್. ಕರ್ತನೆ, ಯಾವ ಮನುಷ್ಯನನ್ನು ನಂಬುವುದಿಲ್ಲ, ನಾನು ನಂಬುತ್ತೆ ನಿನ್ನಪ್ಪನಪ್ಪ, ನೀನೇ ನನಗೆ ಸಹಾಯ ಮಾಡ್ತಾನೆ. ದೇವ್ರು ಕೊಡ್ತಾನೆ. ಹಲ್ಲೆಲೂಯಾ. ಯಾವ ಬೂಸ್ಟು, ಯಾವ ಜಿನ್ನಿ, ಯಾವುದೇನೋ ಪದಾರ್ಥಗಳು ತುಡಿತೇವೆ, ತಿಂತೇವೆ, ಅದರಿಂದ ನಮಗೆ ಬಲ ಬರುವುದಿಲ್ಲ. ನಮಗೆ ಬಲ ಬರುವಂಥದ್ದು ಯಾವುದಂದರೆ ದೇವರ ವಾಕ್ಯದಿಂದ ಬಲ ಬರ್ತದೆ. ಹಲ್ಲೆಲೂಯಾ. ಬೈಬಲನ್ನು ತಲೆದಿಂಬಾಗಿ ನೀವು ಮಲಗಿಸ್ಬೇಡಿ. ಅನೇಕ ಜನರು ವಾಕ್ಯವನ್ನೇ ಓದೋದಿಲ್ಲ. ಓಕೆ, ಡೋಂಟ್ ಮೇಕ್ ದಿಸ್ ಬೈಬಲ್ ಆಸ್ ಅ ಪಿಲ್ಲೋ. ಸ್ವಲ್ಪ ಜನ ಹೇಳ್ತಾರೆ, ಅಯ್ಯೋ ನನ್ನ ಬೈಬಲನ್ನು ನಾನು ಏನಾದರೂ ನನ್ನ ತಲೆದಿಂಬ ಕೆಳಗಡೆ ಇಟ್ಟರೆ ನನಗೆ ಭಯ ಹೋಗ್ಬಿಡುತ್ತೆ. ಪೀಪಲ್ ದಿಸ್ ಹ್ಯಾವ್ ದರ್ ಮಿಸ್ಕನ್ಸೆಪ್ಷನ್. ಇಫ್ ಐ ಕೀಪ್ ದ ಬೈಬಲ್ ವೆನ್ ಐ ಫಿಯರ್, ನನ್ನ ಬೈಬಲನ್ನು ಕೈ ಹಿಡಿದ್ರೆ, ತಲೆದಿಂಬ ಕೆಳಗಡೆ ಇಟ್ಟರೆ ಭಯ ಹೋಗುತ್ತೆ. ನೋ, ಗಾಡ್ ಇಸ್ ಸೇಯಿಂಗ್ ದಟ್ ರಾದರ್ ದನ್ ಕೀಪಿಂಗ್ ದ ಬೈಬಲ್ ನಿಯರ್ ದ ಪಿಲ್ಲೋ, ಓಪನ್ ಯುವರ್ ಮೌತ್ ಅಂಡ್ ಸೇ ಐ ಫಿಯರ್ ನಾಟ್, ಐ ಫಿಯರ್ ನಾಟ್, ಮೈ ಗಾಡ್ ಇಸ್ ವಿತ್ ಮೀ, ಮೈ ಗಾಡ್ ಇಸ್ ಹೆಲ್ಪಿಂಗ್ ಮೀ, ಮೈ ಗಾಡ್ ಇಸ್ ಇನ್ಸೈಡ್ ಆಫ್ ಮೀ, ಐ ವಿಲ್ ನೆವರ್ ಫಿಯರ್ ನಾಟ್ ಅಬೌಟ್ ಎನಿಥಿಂಗ್, ಈ ಲಿವ್ಸ್ ಇನ್ ಮೀ. ಹಲ್ಲೆಲೂಯಾ. ವಾಟ್ ಯು ವಾಂಟ್ ಟು ಸೇ ಪಾಸ್ಟರ್? ಯಾ, ಐ ವಾಂಟ್ ಟು ಸೇ ದಟ್ ದ ವರ್ಡ್ ಇಟ್ ಸೇಸ್ ಮೈ ವಿಕ್ಟೋರಿಯಸ್ ರೈಟ್ ಹ್ಯಾಂಡ್ ವಿಲ್ ಅಪ್ಹೋಲ್ಡ್ ಯು. Hallelujah, what a word, Pastor. My victorious hand. Yeah, it says here, it's a NLT version. I will hold you up with my right, victorious right hand. Amen. Victorious. So God is saying, I am holding you victorious. So how can you live in failure? You can never be a failure. From your mouth, you right now you speak and say, Amen. I am not a failure. I'm not a failure. I can never fail. And never fail. Why? Because my God's victorious right hand is upholding me. Hallelujah. So when you have God's hand holding you with victory, how can you live in loss or depression or failure or sickness, disease? No. You just open your mouth and say, I cannot live in sickness. I cannot live in depths. Right now, open your mouth and say, I cannot live. Why? Because my God is holding me in a victorious, His right hand. Hallelujah. Can you stretch your hands and pray for those people for the victorious life, Pastor? Amen. Father, in the name of Jesus, Lord, I pray for your children as they are hearing early morning your word of Father. Let their spirit be stirred up by your word. Let the word of God give life to their soul. Lord, an encouraging, Lord, Master, a powerful, Lord, encouraging spirit manifest in them, O Father. Lord, take away the fear. Whatever the fear is eating them, Lord, fear about their health, fear about the finances, fear about the family, fear about the marriage life, fear about the children, Lord, whatever the fear they have, fear of education, fear of exams, fear of result, fear of their career, Lord, whatever the fear, Lord, right now in the name of Jesus, I cast the fear out. In Jesus' name, Amen. Lord, I speak the word of God. I speak the faith of God to manifest in their spirit.
in the name of Jesus. Let them know the strength of God is in them. The victory of God is in them, O Father. Let it manifest in their life, O God. Lord, Father God, as they start this day by hearing this word, Lord, I pray the entire day, Lord, they will see a mighty miracles in their life, O Lord. In Jesus' mighty name we pray. Amen. God bless you. God bless you. Have a wonderful morning. ದೇವತಾ ನಿಮ್ಮನ್ನು ಆಶ್ವಸಲಿ. ಗಾಡ್ ಬ್ಲೆಸ್ ಯು. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯು ಇಲ್ಲದ ಗ್ರಾಮ ಇರಬಾರದು.